ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಈ ರಾಕ್ಷಸನ ಹತ್ರ ಯಾಕೆ ಹೊಡೆದಾಡ್ ಸಾಯ್ಬೇಕು? ಈ ತಾಲ್ಕೆಟ್ ಹೊಡೆದಾಡ್ತಲ್ಲಿ ಸಾಯ್ಸಕ್ಕೂ ಏಸಲ್ಲ ಬೇಕಾರಿ ಇವನು. ಏಯ್, ಯಾವನು ಇಲ್ವಾ? ಇದ್ರ ಕೈ ಹತ್ರ ನೋಡೋಣ. ಪೇಟೆ ಇದ ನನ್ ಕೈಲಿ ಹೊಡ್ತಾ ತಿನ್ ಸಾಯಕ್ಕೆ ಪೇಟೆಯಿಂದ ಬಂದಿದ್ಯಾ? ಇನ್ನೊಂದ್ಕಿತ ಯೋಚನೆ ಮಾಡೋ. ಕುಸ್ತಿ ನಡಿಲಿ ಕುಂಬಿ, ಗೆಲ್ಲೋದು ಸೋಲೋದು ಆಮೇಲಿನ ಮಾತು. ಬಾ ಬಾ ಬಾ, ನಿನ್ನ ಹಣೆ ಬರ. ಆದ್ರೆ ಕುಂಬಿ, ನನಗೆ ಈ ಕುಸ್ತಿ ರೂಲ್ಸು ಹೆಂಗ್ ತಳ್ಬೇಕು ಹೆಂಗ್ ಹೊಡಿಬೇಕು ಏನು ಗೊತ್ತಿಲ್ಲ. ಪರವಾಗಿಲ್ಲ ಬಿಡು, ನಿಂಗೆ ಹೆಂಗನ್ನಿಸ್ತದೋ ಹಂಗೆ ಹೊಡಿ. ಆದ್ರೂ ಗೆಲ್ಲದ್ ನಾನೇಯ. ಬಾ ನೋಡೆ ಬಿಡವ. ಚೆಲ್ವಿ, ನೀ ಮಾಡಿದ್ ಸರಿಯಲ್ಲ ಕಣವ. ಆ ಕುಂಬಿ ಎಂತ ರಾಕ್ಷಸ ಅಂತ ನಿಂಗ್ ಗೊತ್ತಿಲ್ವಾ? ಹಂಗಿದ್ರೆ ಯಾಕೆ ಹಿಂಗ್ ಮಾಡ್ದೆ? ಹಂಗೆಲ್ಲ ಏನು ಆಗಕ್ಕಿಲ್ಲ ನೋಡ್ತಾ ಇರಿ, ನನ್ ರಾಜ್ಕುಮಾರನೇ ಆಗೆಲ್ಲದು. ಇನ್ಸ್ಪೆಕ್ಟರ್ ಡಿಎನ್ಎ ರಿಪೋರ್ಟ್ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ.
ಅದ್ ಯಾವತ್ ಬಂದ್ರು ನನ್ನ ನಂಬಿಕೆ ಒಂದೇ, ಅದು ಶ್ರೀದಲ್ಲ ಅಂತ. ನನ್ ಶ್ರೀ ಇನ್ನೂ ಸತ್ತಿಲ್ಲ, ನನ್ ಶ್ರೀ ಎಲ್ಲೋ ಒಂದ್ ಕಡೆ ಇದ್ದಾನೆ, ಬಂದೇ ಬರ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ರಿಪೋರ್ಟ್ ಅಲ್ಲೂ ಅದು ಶ್ರೀಗೆ ಸೇರಿದಲ್ಲ ಅನ್ನೋ ತರ ಇರ್ಲಿ, ಅಟ್ಲೀಸ್ಟ್ ಆಗ್ಲಾದ್ರೂ ಇವರೆಲ್ಲ ಶ್ರೀ ಸತ್ತಿದ್ದಾನೆ ಸತ್ತಿದ್ದಾನೆ ಅಂತ ಹೇಳೋದನ್ನ ಬಿಡ್ತಾರೆ, ನನಗೆ ಹಿಂಸೆ ಕೊಡೋದನ್ನು ಬಿಡ್ತಾರೆ. ಬರೀ ರಿಪೋರ್ಟ್ ವಿಷಯದಲ್ಲೇ ಅಲ್ಲ, ನನ್ ಶ್ರೀ ಬೇಗ ವಾಪಸ್ ಬರಲಿ ಅಂತಲೂ ನಾನು ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ಬೇಗ ನನ್ ಶ್ರೀನ ವಾಪಸ್ ಕೊಡು. ರಾಜ್ಕುಮಾರ ಎದ್ದೇಳಿ, ನೀವು ಸೋಲ್ಬಾರ್ದು, ಯಾಕೆ ಎದ್ದೇಳಿ ಎದ್ದೇಳಿ. ಹೇಳಿ ಏನ್ ಚಲ್ವಿ, ನನ್ನ ನೋಡಿಯಕ್ಕೆ ಈ ಪ್ಯಾಟ ಇದನ್ ಕಳಿಸ್ತಾ ನೋಡ್ರ ಹೆಂಗಾಯ್ತು ಇವನ್ ಪಾಡು ಅಂತ. ಈಗ್ಲಾದ್ರೂ ಒಪ್ಕಂತೀಯಾ ಈ ಕಾಡ್ನಾಗ ನಾನು ಒಬ್ನೇ ಬಲಶಾಲಿ ಅಂತ? ನಿನ್ನ ಕಟ್ಕೊಳ್ಳೋ ನಾನೇ ಅಂತ ಒಪ್ಕಂತೀಯಾ? ಈಗ್ಲೇ ಸಾನೆ ಖುಷಿ ಪಡ್ಬೇಡ. ಅವರು ಬಿದ್ದವ್ರ ಆಟೆಯ, ಇನ್ನು ಸೋತಿಲ್ಲ. ರಾಜ್ಕುಮಾರ ಯಾಕೆ ಎದ್ದೇಳಿ, ನೀವು ಸೋಲಕ್ಕಿಲ್ಲ, ನೀವು ಸೋಲ್ಬಾರ್ದು. ಆ ಚಾಮಾರ ಒಂದು ಏನ್ ನಿಮ್ ಮ್ಯಾಗ ಐತೆ, ಯಾಕೆ ಎದ್ದೇಳಿ, ನೀವೇ ಗೆಲ್ಲದು ಎದ್ದೇಳಿ ರಾಜ್ಕುಮಾರ. ಇವನಿಗೆ ಬುದ್ಧಿ ಕಲ್ಸಿ. We'll be right back.
ನಿಂತ್ಕೋ, ಅಕ್ಕ ನಿಂತ್ಕೋ. ಅಕ್ಕ ಯಾಕೆ ನನ್ನ ಹತ್ರ ಮಾತಾಡಲ್ವಾ? ಇನ್ನೂ ಕೋಪನಾ? ಸಾರಿ ಕಣೆ, ನಿಂಗೆ ಹರ್ಟ್ ಆಗ್ಲಿ ಅಂತ ನಾನು ಹಾಗೆ ಹೇಳಲಿಲ್ಲ. ನನ್ನ ಇಂಟೆನ್ಷನ್ಸ್ ಬೇರೆನೇ ಇತ್ತು, ಆದರೆ ನೀನು ಅದನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ. ನೋಡು, ನನ್ನ ಲೈಫಲ್ಲಿ ಇನ್ನೂ ಒಂದಿಷ್ಟು ಹೋಪ್ಸ್ ಇಟ್ಕೊಂಡು ಬದುಕ್ತಾ ಇದ್ದೀನಿ ಅಂದರೆ ಅದು ನಿನ್ನಿಂದ, ನಿನಗೋಸ್ಕರ. ಅಂಥದ್ರಲ್ಲಿ ನೀನೇ ನನ್ನ ಮಾತಾಡಿಸ್ಲಿಲ್ಲ ಅಂದರೆ, ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರೆ ನಾನು ಏನು ಮಾಡಲಿ? ಬೇಡ ಕಣೆ, ನನಗೆ ತುಂಬ ಹಿಂಸೆ ಆಗ್ತಿದೆ. ನೀನ್ ನಂಗೆ ಬರೀ ಅಕ್ಕ ಅಲ್ಲ, ಅಮ್ಮನ ಸ್ಥಾನದಲ್ಲಿರೋಳು. ನನ್ನಿಂದ ತಪ್ಪಾಗಿದ್ರೆ ಹೊಡೆದು ಬೈದು ಬುದ್ಧಿ ಹೇಳು, ಅದ್ಬಿಟ್ಟು ಹೀಗ್ ಮಾತು ಬಿಡೋ ತಪ್ಪಲ್ವಾ? ಪ್ಲೀಸ್ ಮಾತಾಡೆ. ಸಾರಿ ನಯನ, ನನಗೆ ಶ್ರೀ ವಿಷಯದಲ್ಲಿ ಯಾರಾದರೂ ಆ ಥರ ಮಾತಾಡಿದ್ರೆ ನಿಜವಾಗ್ಲೂ ಸಹಿಸೋಕ್ಕಾಗಲ್ಲ. ಆದರೂ ಈ ವಿಷಯದಲ್ಲಿ ಎಲ್ಲರೂ ಒಂದು ಸತ್ತಿದ್ದಾನೆ ಸತ್ತಿದ್ದಾನೆ ಅಂತಾನೆ ಹೇಳಿ ಹೇಳಿ ನನ್ನ ತಲೆಯೆಲ್ಲ ಕೆಟ್ಟೋಗಿತ್ತು. ಅದ್ರ ಜೊತೆ ನೀನು ಹಾಗೆ ಹೇಳಿಬಿಟ್ಟೆ ಕಣೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡಿಬಿಟ್ಟೆ. ಅದಕ್ಕೆ ಪ್ಲೀಸ್, ಮತ್ತೇನು ಯಾವತ್ತೂ ಶ್ರೀ ವಿಷಯದಲ್ಲಿ ಹೀಗೆಲ್ಲ ಅನ್ಬೇಡ, ಆ ರೀತಿ ಯೋಚನೆನೂ ಮಾಡಬೇಡ. ಇಲ್ಲ ಅಕ್ಕ, ಭಾವ ಜೀವಂತವಾಗಿ ವಾಪಸ್ ಬರಲಿ ಅನ್ನೋದೇ ನನ್ನ ಆಸೆ. ಆದ್ರೆ ನೀನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ನೋಡೋಕ್ಕಾಗಲ್ಲ. ಹಾಗನ್ಕೊಂಡಾದ್ರೂ ನೀನ್ ಈ ನೋವಿಂದ ಒದ್ದಾಟದಿಂದ ಆಚೆ ಬರಲಿ ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ಅದರಿಂದ ಆ ಬೇಜಾರು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಆ ಕ್ಷಣದಲ್ಲಿ ನಂಗೆ ಹೊಳಿಲಿಲ್ಲ ಅಕ್ಕ. I'm sorry. ನಾನು ಸಾರಿ ಕಣೆ, ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ಅಮ್ಮ ಮಗಳಿಗೆ ಎಷ್ಟಾದ್ರೂ ಬೈಬೋದು. ಕುಮಾರ, ನೋಡಪ್ಪ, ಯಾವಾಗ್ಲೂ ನಮ್ ಕುಂಬಿನ ಗೆಲ್ತಿದ್ದ, ಈ ಸಲ ಪ್ಯಾಟ ಹುಡುಗ ಗೆದ್ದವನೇ. ಹಾರ ತಗೊಂಡ್ ಬರ್ರಪ್ಪ. ಇವ್ರ ಹೆಸರು ರಾಜ್ಕುಮಾರ ಅಂತ. ರಾಜ್ಕುಮಾರಂಗೆ ಜೈಕಾರ ಹಾಕ್ರಪ್ಪ, ರಾಜ್ಕುಮಾರಂಗೆ, ರಾಜ್ಕುಮಾರಂಗೆ. ಎಲ್ಲ ನಡೀರಪ್ಪ, ನಡು ನಡ್ರಿ, ಒಳ್ಳೇದಾಗ್ಲಪ್ಪ. ಕುಂಬಿ, ನಿನ್ನ ಸೋಲ್ಸೋ ಗಂಡ್ಸೇ ಇಲ್ಲ ಅಂತಿದ್ದೆ, ಹೀಗೇನಾತು?
ಅದಕ್ಕೆ ಹೇಳೋದು ಜಾಸ್ತಿ ಮೆರಿಬಾರ್ದು ಅಂತ. ನ್ಯಾಗಿಂದ ದೇವಿ ಎಲ್ಲ ನೋಡ್ತಿರ್ತಾಳೆ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವಳಿಗೂ ಗೊತ್ತಾಯ್ತದೆ. ಹೋಗು ಹೋಗು, ಇನ್ಮ್ಯಾಕಾದ್ರೂ ಒಳ್ಳೆ ತರದಲ್ಲಿ ಬದುಕೋಗು. ಚಲ್ವೆ, ಇವತ್ತೇನ ಇವನು ಮೋಸದಲ್ಲಿ ಗೆದ್ದವನ ಆಟಯ್ಯ. ಮುಂದಕ್ಕೆ ನೋಡ್ತಿರೋ, ಇವನ್ ಕತೆ ಏನಾಯ್ತದೆ ಅಂತವ? ಕಂಡಿದಿನ್ ಹೋಗ್ಲ, ಮೈಯೆಲ್ಲ ಗಾಯ ಆಗಿರ್ತದೆ. ಹೋಗಿ ಉಪ್ಪಿನ ಸಾಕ ತಗೋ ಹೋಗು. ನೋಡ್ತಿರೋ, ಇವನ್ ಕತೆ ಏನಾಯ್ತದೆ ಅಂತವ? ಕಂಡಿದಿನ್ ಹೋಗ್ಲ, ಮೈಯೆಲ್ಲ ಗಾಯ ಆಗಿರ್ತದೆ. ಹೋಗಿ ಉಪ್ಪಿನ ಸಾಕ ತಗೋ ಹೋಗು. ಹೈದ ಬಲೆ ಅಂತೂ ಆ ಕೊಂಬೆಗೆ ಮಣ್ಣು ಮುಗಿಸ್ಬಿಟ್ಟೆ ನೋಡು. ತಾರೇ ನಾನೇ ನಾನೇ ನಾರೇ, ತಾರೇ ನಾನೇ ನಾನೇ ನಾ, ಎಲ್ಲ ಚಲ್ವಿಯಿಂದನೇ ತಾತ. ತಾರೇ ನಾನೇ ನಾನೇ ನಾರೇ, ಇವಳು ನನ್ನ ಮೇಲೆ ನಂಬಿಕೆ ಇಡ್ಲಿಲ್ಲ ಅಂದಿದ್ರೆ ನಾನು ಅಕಾಡಕ್ಕೆ ಇಳಿತನೂ ಇರಲಿಲ್ಲ, ಗೆಲ್ತನೂ ಇರಲಿಲ್ಲ. ಯಾರೇ ನೀವು? ಹಲೋ ಹೇಳೋ ಬಾಸ್, ಡಾಕ್ಟರ್ ಸಿಕ್ಕಿದ್ದಾನೆ, ಎತ್ತಾಕೊಂಡು ಹೋಗ್ತಾ ಇದ್ದೀವಿ.